ಇಲ್ಲಿ ನೋಡ್ಬೋದು ಎಷ್ಟು ಡಾರ್ಕ್ ಆಗಿ ಇದೆ, ಒಂದು ನೈಟ್ ವಿಷನಿಂದ ಎಷ್ಟು ಕ್ಲಿಯರ್ ಆಗಿ ನಮಗೆ ವಿಷನ್ ತೋರ್ತಿದೆ ಅಂತ. ಹಾಗೆ ಇಲ್ಲಿ ನಮಗೆ 1% ಚಾನ್ಸ್ ಇರೋದು ಸ್ಕೆಲಿಟನ್ ಸ್ಪೈಡರ್ ಮೇಲೆ ಕೂತಿರೋದು. ಹಾಗೆ ಇಲ್ಲಿ ನಮಗೆ ಅಮೆಥಿಸ್ಟ್ ಬಯೋಮ್ ಕೂಡ ಸಿಕ್ಬಿಟ್ಟಿದೆ. ಹಾಗೆ ಇಲ್ಲಿ ನಮಗೆ ಓಷನ್ ಎಕ್ಸ್ಪ್ಲೋರ್ ಮ್ಯಾಪ್ ಇಲ್ಲದೇ ನಮಗೆ ಓಷನ್ ಮಾನ್ಯುಮೆಂಟ್ ಕೂಡ ಸಿಕ್ಬಿಟ್ಟಿದೆ ನಮಗಿಲ್ಲಿ. ಹಾಗೆ ಇಲ್ಲಿ ನಮಗೆ ಇದು ಲಕ್ಕಿ ಡೇನೇ ಅನ್ಬೋದು, ಯಾಕೆಂದರೆ ಇಲ್ಲಿ ನಮಗೆ ಅತಿ ರೇರೆಸ್ಟ್ ಬಯೋಮ್ ಮಶ್ರೂಮ್ ಬಯೋಮ್ ಕೂಡ ನಮಗೆ ಸಿಕ್ಬಿಟ್ಟಿದೆ. ಮೈನ್ಕ್ರಾಫ್ಟ್ನ ಹೊಸ ವಿಡಿಯೋಗೆ ಸ್ವಾಗತ. ಇದು ಎಪಿಸೋಡ್ ನಂಬರ್ 12 ಆಗಿರುತ್ತೆ. ತುಂಬ ದಿನಗಳ ನಂತರ ಆಡ್ತಿದ್ದೀವಿ, ಅದರಿಂದ ನಾ ಏನೆಲ್ಲ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಮೊದಲು ಇದು ನಾವು ಸ್ಟಾರ್ಟಿಂಗ್ನಲ್ಲಿ ಕಟ್ಟಿರೋ ಇದು ಮನೆ ಇದು. ಹಾಗೆ ಇಲ್ಲಿ ವೀಟ್ ಮತ್ತು ಕ್ಯಾರೆಟ್ ಎಲ್ಲ ಫಾರ್ಮಿಂಗ್ ಮಾಡ್ತಿರೋದು, ಈಗ ಮಾಡ್ತಿಲ್ಲ ಅದೇನು. ಹಾಗೆ ಇಲ್ಲಿ ಟ್ರೇಡಿಂಗ್ ಹಾಲ್ ಮಾಡಿದ್ದೀವಿ. ಈಗ ಅದರಲ್ಲಿ ಬರೀ ಲೈಬ್ರರಿ ಮಾತ್ರ ಇದೆ, ಸುಮಾರು ಲೈಬ್ರರಿ ಇದೆ. ಹಾಗೆ ಇಲ್ಲೊಂದು ಹಾರ್ಸ್ ಇದೆ ನಮ್ಮದು. ಇದು ಹೇಗೆ ಇಲ್ಲಿ ಬಂತಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಹಾಗೆ ಇಲ್ಲಿ ಎರಡು ಆಮೆಗಳಿವೆ. ಆಮೆಗಳಿಗೆ ಸೀಗ್ರಾಸ್ ತಿನ್ನಿಸ್ದಂಗಿದ್ರೆ ಅವು ಮೊಟ್ಟೆಗಳು ಕೊಡ್ತವೆ, ಅದರಿಂದ ಏನೆಲ್ಲ ಅದ ಸೀಗ್ರಾಸ್ ತಗೊಳ್ಬೇಕಾಗತ್ತಲ್ಲ ಅದನ್ನೆಲ್ಲ ತಗೊಳ್ಳೋಣ. ಹಾಗೆ ಈ ವೀಡಿಯೋನಲ್ಲಿ ನಾವು ಇದು ಎಕ್ಸ್ಪ್ಲೋರಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ, ಅದಕ್ಕೆ ಬೇಕಾಗೋ ಸಾಮಾನೆಲ್ಲ ತಗೊಳ್ಳೋಣ. ನೋಡ್ಬೋದು ಸೀಗ್ರಾಸ್ ನಮಗೆ ಇಲ್ಲಿ ಸೀ ಒಳಗೆ ಸಿಗೋದು. ಇವೆರಡನ್ನು ಮೇಲೆ ಕರ್ಕೊಂಡು ಹೋಗೋಣ, ಮೇಲೆ ಅವು ಮೊಟ್ಟೆ ಕೊಡೋದು. ಅದು ರೇರ್ ಆಗಿರುತ್ತೆ ಮೊಟ್ಟೆ ಕೊಡೋದು ಕೂಡ, ಎಲ್ಲ ಸಲನೂ ಅದು ಮೊಟ್ಟೆ ಕೊಡತ್ತಂತ ಹೇಳೋಕ್ಕಾಗೋದಿಲ್ಲ. ನಮ್ಮ ಲಕ್ಕಿದ್ರೆ ಅದು ಮೊಟ್ಟೆ ಕೊಡ್ಬೋದು. ನೋಡ್ಬೋದು ಯಾವುದೇ ಮೊಟ್ಟೆ ಕೂಡ ಕೊಡಲಿಲ್ಲ. ನೈಟ್ ಆಗಿದೆ, ಅದರಿಂದ ಮನ್ಕೊಂಡು ನಾವು ಈಗ ಎಕ್ಸ್ಪ್ಲೋರಿಂಗ್ ಹೋಗಿದ್ದೀವಿ. ಮನೆಯಿಂದ ಸ್ವಲ್ಪ ದೂರ ಬಂದಿದ್ದೀವಿ ಅಷ್ಟೇ, ಇನ್ನೊಂದು 100 ಬ್ಲಾಕ್ ಅಷ್ಟೇ ಮುಂದೆ ಟ್ರಾವೆಲ್ ಮಾಡೋದಷ್ಟೇ. ಇಲ್ಲಿ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ತುಂಬ ಟೈಮ್ ವೇಸ್ಟ್ ಆಗ್ತದೆ ಎಲ್ಲದನ್ನು ತೋರಿಸ್ತಿದ್ದೆ. ಹಾಗೆ ಇಲ್ಲಿ ನೋಡ್ಬೋದು ಒಂದು ಡಂಜನ್ ಇದೆ, ಕೇವ್ ಕೂಡ ಅನ್ಬೋದು. ಅದರೊಳಗೆ ಹೋಗೋಕ್ಕೆ ಏನೆಲ್ಲ ಸಾಮಾನು ಬೇಕಾಗ್ಬೋದು ಅಂದ್ಕೊಂಡು ಮರನೆಲ್ಲ ತಗೊಂಡಿದ್ದೀನಿ. ಇಲ್ಲಿ ವಾಟರ್ ಬಕೆಟ್ ಯೂಸ್ ಮಾಡ್ಕೊಂಡು ಕೆಳ ಬಂದಿದ್ದೀನಿ, ಯಾವುದೇ ಡ್ಯಾಮೇಜ್ ಕೂಡ ಆಗಲಿಲ್ಲ. ನೋಡ್ಬೋದು ಫುಲ್ ಡಾರ್ಕ್ ಆಗಿದೆ, ನಾ ಯಾವುದೇ ಟಾರ್ಚ್ ತರಲಿಲ್ಲ, ಆದರೆ ಅದ್ರ ಬದಲಿಗೆ ನೈಟ್ ವಿಷನ್ ಪೋರ್ಷನ್ ತಂದಿದ್ದೀನಿ. ತೋರಿಸ್ತೀನಿ ಅದೇ ಹೇಗೆ ವರ್ಕ್ ಆಗ್ತದೆ ನೋಡಿ. ಡಾರ್ಕ್ ಇರೋ ಪ್ಲೇಸಲ್ಲೇ ಈಗ ಕ್ಲಿಯರಾಗಿ ನಮ್ಮ ವಿಷನ್ ತೋರ್ತಿದೆ. ಇಲ್ಲಿ ಸ್ಪಾನರ್ ಮತ್ತು ಗೋಲ್ಡ್ ಏನಾದರೂ ಲೂಟ್ ಮಾಡೋಣ. ಹಾಗೆ ಇಲ್ಲಿ ನೋಡ್ಬೋದು ರೇರೆಸ್ಟ್ ಒಂದು ಹೇಳ್ಬೋದು, ಎಷ್ಟು ರೇರ್ ಅಂತ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕ್ಬಿಡ್ತೀನಿ. ಯಾವುದು ಸ್ಪೈಡರ್ ಮೇಲೆ ಸ್ಕೆಲಿಟನ್ ಕೂತಿರೋದು. ಹಾಗೆ ಅದರೊಂದಿಗೆ ನಮಗೆ ಇಲ್ಲಿ ಅಮೆಥಿಸ್ಟ್ ಎಂಬ ಒಂದು ಇದಿತ್ತಲ್ಲ, ಹಾಗೆ ಇದೆಲ್ಲ ಕಲೆಕ್ಟ್ ಆದ ನಂತರ ನಾವು ಮುಂದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಇಲ್ಲಿ ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾ ಬಂದಾಗ ಇನ್ನೂ ಒಂದು ರೇರ್ ನಿಮಗೆ ತೋರಿಸ್ಬೇಕಾಗ್ತದೆ. ಮೈನ್ಕ್ರಾಫ್ಟ್ ಆಡಿನವರಿಗೆ ನನಗೀಗ ಇದ್ದಿದ್ದ ಎಫೆಕ್ಟ್ ನೋಡಿಯೇ ಗೊತ್ತಾಗಿರ್ಬೋದು ಅದೇನಂತ ಸರಿಯಾಗಿ. ಹಾಗೆ ಇಲ್ಲಿ ಅಮೆಥಿಸ್ಟ್ನಿಂದ ಮಾಡಿರೋ ಈ ಸ್ಕೋಪ್ ಇದೆಯಲ್ಲ, ಅದು ಉಪಯೋಗ ಬರ್ತದೆ ನೋಡಿ. ದೂರದೇ ಇರೋದೆಲ್ಲ ಏನೆಲ್ಲ ಐಟಮ್ ಇದೆ ನೋಡಿ, ಅದೆಲ್ಲ ಈಸಿ ನಮ್ಗೆ ಗೊತ್ತಾಗುತ್ತೆ. ನೋಡ್ಬೋದು ಇದು ಓಷನ್ ಮಾನ್ಯುಮೆಂಟ್ ಆಗಿರ್ತದೆ. ಓಷನ್ ಮಾನ್ಯುಮೆಂಟ್ನಲ್ಲಿ ಯಾವುದೇ ಒಂದು ಲೂಟ್ ಅಥವಾ ಚೆಸ್ಟ್ ಏನು ಸಿಕ್ಕೋದಿಲ್ಲ, ಆದರೆ ಒಂದು ರೇರ್ ಐಟಮ್ ಏನಿದೆ ಸ್ಪಂಜ್ ಅಂತಾರೆ ಅದು ಸಿಗ್ತದೆ. ಹಾಗೆ ಅದು ಒಂಥರ ರೇರ್ ಐಟಮ್ ಅಂತಲೇ ಹೇಳ್ಬೋದು, ಯಾಕಂದರೆ ಅದು ಓಷನ್ ಮಾನ್ಯುಮೆಂಟ್ ಬಿಟ್ಟರೆ ಮತ್ತೆ ಎಲ್ಲೂ ಸಿಕ್ಕೋದಿಲ್ಲ. ಅದರಿಂದ ಇದು ನಮ್ಗೆ ಸಿಕ್ಕಿರೋ ಒಂದು ಲಕ್ಕಿ ಡೇ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಓಷನ್ ಮಾನ್ಯುಮೆಂಟ್ನಲ್ಲಿ ಎರಡು ಕ್ರಿಯೇಚರ್ ಇದೆ, ಒಂದು ಗಾರ್ಡನ್ ಮತ್ತೊಂದು ಎಲ್ಡರ್ ಗಾರ್ಡನ್ ಅಂತ. ಎರಡು ಗಾರ್ಡನಲ್ಲೂ ಡಿಫ್ರೆನ್ಸ್ ಏನಂದರೆ ಒಂದು ಗಾರ್ಡನ್ ಅಟ್ಯಾಕ್ ಮಾಡ್ತದೆ, ಮತ್ತೊಂದು ಗಾರ್ಡನು ಅಟ್ಯಾಕ್ ಮಾಡ್ತದೆ. ಆದರೆ ಅದರದೊಂದಿಗೆ ಒಂದು ಮೈನಿಂಗ್ ಫಟೀಕ್ ಅಂದ್ಕೊಂಡಿರುತ್ತಲ್ಲ, ಆ ಎಫೆಕ್ಟ್ ಕೊಡ್ತದೆ. ಅದರಿಂದ ನಾವು 3 ಮೈನಿಂಗ್ ಮಾಡೋದಿರುತ್ತಲ್ಲ ಅದು ಸ್ಲೋ ಆಗ್ತದೆ 3 ಪಟ್ಟಷ್ಟು. ಹಾಗೆ ನಮಗೆ ಇದು ಓಷನ್ ಮಾನ್ಯುಮೆಂಟ್ ಯಾವುದು ನೀರಲ್ಲಿದೆಯಲ್ಲ, ಅದರಿಂದ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಬರ್ತದೆ. ಹಾಗೆ ಇಲ್ಲಿ ಮೈನಿಂಗ್ ಫಟೀಕ್ನ ತೆಗೆಯೋಕೆ ಕೂಡ ನಮಗೆ ಮಿಲ್ಕ್ ಬೇಕಾಗ್ತದೆ, ಅದರಿಂದ ಯಾವುದಾದ್ರು ಐಲ್ಯಾಂಡ್ನಲ್ಲಿ ಕೌ ಇರುತ್ತಲ್ಲ ಅದರಿಂದ ನಾವು ಮಿಲ್ಕ್ ತಗೊಳ್ಬೋದು. ಏನು ನಮ್ಮ ಹತ್ರ ಬಕೆಟ್ ಇದೆಯಲ್ಲ ಅದರಿಂದ. ಹಾಗೆ ಇಲ್ಲಿ ನಮ್ಮ ಹತ್ರ ಒಂದು ಶಿಪ್ ಕೂಡ ಸಿಕ್ಕಿದೆ. ಇಲ್ಲಿ ಈ ಶಿಪ್ನಲ್ಲಿ ಕೆಲವು ಬಾರಿ ಇರುತ್ತಲ್ಲ ಒಂದು ಚೆಸ್ಟ್ ಕೂಡ ಇರುತ್ತೆ, ಲೂಟಿಂಗ್ ಚೆಸ್ಟ್ ಅಂತ. ಅದರಲ್ಲಿ ನಮಗೆ ಲೂಟ್ ಮಾಡೋಕ್ಕೆ ಮತ್ತು
ಮ್ಯಾಪ್ ಕೂಡ ಸಿಗ್ತದೆ. ಹಾಗೆ ಇಲ್ಲಿ ನೋಡ್ಬೋದು ಒಂದು ಐಲ್ಯಾಂಡ್ ಕೂಡ ಸಿಕ್ಕಿದೆ. ಇದು ನಾರ್ಮಲ್ ಐಲ್ಯಾಂಡ್ ಅಲ್ಲ ಅನ್ಸತ್ತಿಲ್ಲ, ಯಾಕಂದರೆ ಇದು ಮಶ್ರೂಮ್ ಬಯೋಮ್ ಅಂತ, ರೇರೆಸ್ಟ್ ಇದು. ಹಾಗೆ ಇಲ್ಲಿ ನಮ್ಮ ಎದುರಿಗೆ ಇಲ್ಲಿ ಮಶ್ರೂಮ್ ಕೌ ಕೂಡ ಇದೆ, ಮಿಲ್ಕ್ ಕೂಡ ನಮಗೆ ಇಲ್ಲಿ ಸಿಕ್ಬಿಡ್ತದೆ. ಮೊದಲೇ ಹೇಳ್ದಂಗೆ ಏನು ಎಫೆಕ್ಟ್ ಇರುತ್ತಲ್ಲ ಓಷನ್ ಮಾನ್ಯುಮೆಂಟಲ್ಲಿ ಮೈನಿಂಗ್ ಪಟಿಕ್, ಅದನ್ನ ತೆಗಿಬೇಕಾದ್ರೆ ನಮಗೆ ಮಿಲ್ಕ್ ತುಂಬ ಬೇಕಾಗ್ತದೆ. ಅದರಿಂದ ನಮ್ಮ ಹತ್ರ ಯಾವುದೇ ಬಕೆಟ್ ಇಲ್ಲ, ಐರನ್ ಹುಡ್ಕೋಕೆ ನಾವು ಇಲ್ಲಿ ಬಂದಿದ್ದೀವಿ. ಹಾಗೆ ಇಲ್ಲಿ ನೋಡ್ಬೋದು ಮತ್ತೊಂದು ಸ್ಟ್ರಕ್ಚರ್ ಕೂಡ ನಮಗೆ ಸಿಕ್ಬಿಟ್ಟಿದೆ ಇಲ್ಲಿ. ಹಾಗೆ ಇದನ್ನು ಮೈನ್ ಶಾಫ್ಟ್ ಅಂತ ಕರೀತಾರೆ. ಇದು ತುಂಬ ದೊಡ್ಡದಿರ್ಬೋದು, ಆದರೆ ಇಲ್ಲಿ ಬ್ಲಾಕ್ಸ್ಗಿಂತ ನಾವು ಪೂರ್ತಿ ಕವರ್ ಆಗಿದ್ದೀವಲ್ಲ, ಅದರಿಂದ ಹೆಚ್ಚು ಅದು ತೋರ್ತಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನಮ್ಮದು ನೈಟ್ ವಿಷನ್ ಪೋರ್ಷನ್ ಕೂಡ ಎಫೆಕ್ಟ್ ಎಲ್ಲ ಖಾಲಿಯಾಗಿ ಹೋಗಿದೆ. ನಮ್ಮ ಹತ್ರ ನೈಟ್ ವಿಷನ್ ಪೋರ್ಷನ್ ಇದ್ದಿತ್ತು, ಆದರೆ ನಂಗೆ ಸರಿಯಾಗಿ ನೋಡಲಿಲ್ಲ ಆಡುವಾಗ. ಅದರಿಂದ ನಾ ಇಡೀ ಗೇಮ್ನ ಟಾರ್ಚ್ ಮತ್ತು ಈ ಏನು ಲಾವ ಇದೆಯಲ್ಲ ಅದನ್ನು ಯೂಸ್ ಮಾಡಿ ಪೂರ್ತಿ ಎಕ್ಸ್ಪ್ಲೋರ್ ಮಾಡ್ತಿರೋದು. ಹಾಗೆ ಇಲ್ಲಿ ನೋಡ್ಬೋದು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನಮಗೆ ಇಲ್ಲಿ ಡೈಮಂಡ್ ಕೂಡ ಸಿಕ್ಬಿಟ್ಟಿದೆ. ಒಟ್ಟು 3 ಡೈಮಂಡ್ ಇದ್ದಿತ್ತು, ಇನ್ನೊಂದು ಡೈಮಂಡ್ ನಾ ಬಿಟ್ಟೋಗಿದ್ದೀನಿ. ಇಲ್ಲಿ ಒಟ್ಟು 5 ಡೈಮಂಡ್ ಆಗಿದೆ. ಹಾಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನಮ್ಮದು ಏನೆಲ್ಲ ಗೋಲ್ಡ್ ಐರನ್ ಎಲ್ಲ ಸಿಕ್ಕಿದೆಲ್ಲ ಅದೆಲ್ಲ ಕಲೆಕ್ಟ್ ಮಾಡ್ತಿದ್ದೀನಿ. ಅಷ್ಟರೊಳಗೆ ಇಲ್ಲಿ ಕ್ರಿಪ್ಪರ್ ನಮ್ಮ ಎದುರು ಬಂದು ಹೊಟ್ಟೆ ನಮ್ಮನ್ನ ಕಿಲ್ ಮಾಡಿ ಹಾಕಿದೆ. ಅದರಿಂದ ನಾವೇನು ರೀಸ್ಪಾನ್ ಪಾಯಿಂಟ್ ಏನು ಸೆಟ್ ಮಾಡಿದ್ದೀವಿ ಎಲ್ಲೋ ಓಷನ್ ಮಾನ್ಯುಮೆಂಟ್ನಲ್ಲಿ, ಅಲ್ಲೇ ವಾಪಸ್ ಸ್ಪಾನ್ ಆಗಿದ್ದೀವಿ. ನಮ್ಮ ಹತ್ರ ಯಾವುದೇ ಐಟಮ್ ಇಲ್ಲಲ್ಲ, ಅದರಿಂದ ನಾವು ವಾಪಸ್ ನಮ್ಮ ವರ್ಲ್ಡ್ ಏನಿದೆಯಲ್ಲ ಜನ್ರೇಟ್ ಆಗಿದೆಯಲ್ಲ ಅಲ್ಲೇ ಸ್ಪಾನ್ ಆಗೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಓಷನ್ ಮಾನ್ಯುಮೆಂಟ್ನಲ್ಲಿ ರೀಸ್ಪಾನ್ ಪಾಯಿಂಟ್ ಏನು ಸೆಟ್ ಮಾಡಿದ್ದೀವಿ ಅದನ್ನು ನಾವು ತೆಗೆದಾಗಿದೆ. ಈಗ ನಾವೇನು ಡೆತ್ ಆಗಬೇಕಲ್ಲ ಅದು ಓಷನ್ ಮಾನ್ಯುಮೆಂಟ್ವರೆಗೆ ನಾವು ಬ್ರೀತಿಂಗ್ ಹೆಂಗು ಇಂದ ಡೆತ್ ಆಗ್ತೀವಿ ಅದರೊಂದಿಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ ಅಂತ ನಾನು ಇಲ್ಲಿ ಒಳ ಹೋಗಿದ್ದು. ಹಾಗೆ ಅದರೊಂದಿಗೆ ಬ್ರೀತಿಂಗಿಂದ ನಮ್ಮ ಡೆತ್ ಆಗಿದೆ. ನಾವು ಇಲ್ಲಿ ಏನು ಜನ್ರೇಟಿಂದ ಸ್ಟಾರ್ಟಿಂಗ್ ವರ್ಲ್ಡ್ನಲ್ಲಿ ಸ್ಪಾನ್ ಆಗಿದ್ದೀವಲ್ಲ ಅಲ್ಲಿಂದ ಸ್ವಲ್ಪ ದೂರ ಮುಂದೋದಾಗ ನಮ್ಮದೇನು ವರ್ಲ್ಡ್ ಕ್ರಿಯೇಟ್ ಮಾಡಿದ್ದೀವಿ ನೋಡ್ಬೋದು, ಬಂದು ಮುಟ್ಟಿದ್ದೀವಿ. ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.